Good morning friends, welcome to my channel. Friends, ivattu so Friday Ganesha Habba. Ganesha Habba ke nanu age ide sari ille idivi ellu hogala anta. So ellu hogila ille idivi. ಇನ್ನು ಏನು ರೆಡಿ ಆಗಿಲ್ಲ, ಪೂಜೆ ಎಲ್ಲ ಇವತ್ತು ಚೆಂದ ಮಾಡಬೇಕು. ಗೊತ್ತಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ಮು. ಸೊ ಪೂಜೆ ಎಲ್ಲ ಚೆಂದ ಮಾಡ್ತಾರೆ. ದೇವಸ್ಥಾನಕ್ಕೂ ಅವರಿಬ್ಬರೇ ಹೋಗಿ ಬರ್ತಾರೆ, ನಾನು ಮನೆಯಲ್ಲೇ ಇರ್ತೀನಿ. ಜಸ್ಟ್ ನಾನು ಸ್ನಾನ ಮಾಡಿ ಕುಕ್ಕಿಂಗ್ ಎಲ್ಲ ರೆಡಿ ಮಾಡಿ ಅಡುಗೆ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ಹೊಸ ಬಟ್ಟೆ ಹಾಕ್ಕೊಳ್ಳೋದಷ್ಟೇ. ಜೇನಿಗೂ ಇನ್ನೂ ಸ್ನಾನ ಮಾಡಿಸಿಲ್ಲ, ಮಾಡಿಸ್ಬೇಕು. ಅದಕ್ಕೆ ಮುಂಚೆ ಫಸ್ಟು ಟೀ ಮಾಡಿಬಿಟ್ಟು ಮ್ಯೂಸ್ಲಿ ಏನಾದ್ರು ತಿನ್ಕೊಳ್ಳೋಣ ಅಂತ. ಆಮೇಲೆ ಎನರ್ಜಿ ಬರುತ್ತೆ ಕುಕ್ ಮಾಡೋದಕ್ಕೆಲ್ಲ. ಸೊ ಮಧ್ಯಾಹ್ನ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂದ್ಕೊಂಡು. ಸೊ ಜಿಯನ್ ಆಲ್ರೆಡಿ ರೆಡಿಯಾಗಿ ಕೂತಿದ್ದಾನೆ. ನಾನು ಸ್ವಲ್ಪ ಕಾಯಿ ತುರಿಯೋದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ. ಚಂದು ಸ್ನಾನ ಮಾಡ್ತಿದ್ದಾರೆ, ಅವ್ರು ಬಂದು ಪೂಜೆ ಮಾಡ್ತಾರೆ. ಸೊ ಆಮೇಲೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಅಷ್ಟೇ, ನಾನು ಸ್ನಾನ ಮಾಡ್ಕೊಂಡು ಬಂದು ಕುಕ್ಕಿಂಗ್ ಎಲ್ಲ ಮಾಡಬೇಕು. ಸೊ ವಡೆ ಮಾಡೋಣ ಅಂದ್ಕೊಂಡಿದ್ದೀನಿ. ವಡೆ ಮತ್ತು ಅಕ್ಕಿ ಪಾಯಸ ಮತ್ತು ಪುಲಾವ್ ಅಂದರೆ ವೆಜ್ ಪುಲಾವ್, ಬೀನ್ಸ್ ಇದೆ, ಸ್ವಲ್ಪ ಪಲ್ಯ, ಆ ಥರ ಏನಾದರೂ ಮಾಡೋಣ ಅಂತ ನೆನೆ ಬಿಗ್ ಬಾಸ್ಕೆಟಿಂದ ಇತ್ತರಿಸಿದೆ. ಸೊ ಬಾಳೆ ಎಲೆ, ಸೊ ನಂಗೆ ಬಾಳೆ ಎಲೆಯಲ್ಲಿ ಊಟ ಮಾಡೋದು ತುಂಬ ಇಷ್ಟ. ಊರಲ್ಲಿದ್ದಾಗೆಲ್ಲ ನಮ್ಮದು ಪಕ್ಕದಲ್ಲಿ ಅಂದರೆ ನಮ್ಮ ಮನೇಲೇ ಬಾಳೆ ಎಲೆ ಗಿಡ ಒಂದು ಇಟ್ಟಿದ್ದಾರೆ. ಸೊ ಅದರಲ್ಲಿ ತೊಗೊಂಡು ತೊಗೊಂಡು ನಾನೆಲ್ಲ ಊಟ ಮಾಡ್ತಿದ್ದೆ ಯಾವುದೇ ಹಬ್ಬ ಆದ್ರೂ. ಅದಕ್ಕೆ ಈ ಸರಿನೂ ಹಾಗೆ. ಸೊ ಜಿಯನ್ ಬಟ್ಟೆ ಹಾಕೊಂಡು ಕೂತಿದ್ದಾನೆ, ಫೋಟೋ ಮಾತ್ರ ತೆಗೆಸ್ಕೋತಾ ಇಲ್ಲ. ಸೊ ಪಾಪು ರೆಡಿಯಾಗಿದ್ದಾನೆ, ಚಂದು ರೆಡಿಯಾಗಾಯಿತು. ಬಟ್ ಅವ್ರದ್ದು ಸ್ವಲ್ಪ ಏನೋ ಕುರ್ತಾ ಟೈಟ್ ಆಯಿತು, ಅದಕ್ಕೆ ಎಕ್ಸ್ಚೇಂಜಿಗೆ ಇವಾಗ ಆಗ್ತೆ ಮೀಶೋಲಿ. ಬೇರೆ ಶರ್ಟ್ ಇದೆ ಹೊಸದು, ಅದನ್ನೇ ಹಾಕುತ್ತಿದ್ದಾರೆ. ಸೊ ನಾನು ಬೀನ್ಸ್ ಇಟ್ಟಿದ್ದೀನಿ ಪಲ್ಯಾಗೆ, ಸ್ವಲ್ಪ ಒಂದು ವಿಸಲ್ ಬರ್ಸ್ಕೊಂಡ್ರೆ ಆಗುತ್ತೆ ಅದಕ್ಕೆ ಬೇಗ. ನನಗೆ ಡ್ರೆಸ್ ಹಾಕ್ಕೊಂಡು ಲೆಹೆಂಗಾ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಡ್ರೆಸ್ ಹಾಕ್ಕೊಂಡು ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ, ಅದಕ್ಕೆ ಸ್ವಲ್ಪ ಆದಷ್ಟು ಮುಗಿಸ್ಕೊಳ್ಳೋಣ ಕೆಲಸ ಅಂತ. ಸೊ ಇವಾಗ ಪಾಯಸ ಮಾಡಿಟ್ಬಿಡ್ತೀನಿ. ವಡೆ ಒಂದು ಆಮೇಲೆ ಹಾಕ್ಕೊಂಡ್ರೆ ಬಿಸಿ ಬಿಸಿ ಚೆನ್ನಾಗಿರುತ್ತೆ. ಸೊ ವಡೆ ಆಮೇಲೆ ಹಾಕ್ಕೋತೀವಿ. ಇದರಲ್ಲೇ ಮಾಡ್ಕೊತೀನಿ, ಚಿಕ್ಕದು ಸಾಕು, ಜಾಸ್ತಿ ಏನು ಬೇಡ. ಸ್ವಲ್ಪ ಗೋಡಂಬಿ, ದ್ರಾಕ್ಷಿ ಏನಿಲ್ಲ, ಅಕ್ಕಿ ಸ್ವಲ್ಪ ಉರ್ಕೊಂಡು ನೆನೆಸ್ಕೊಂಡು ಕಾಯಿ ತುರಿ ಹಾಕ್ಕೊಂಡು ಉಪ್ಕೊಂಡಿದ್ದೀನಿ. ಹಾಗೆ ಶಾವಿಗೆ ಎಲ್ಲ ಏನು ಹಾಕ್ಕೊಳ್ಳಲ್ಲ, ಹಾಗೆ ಮಾಡ್ತೀನಿ. ಫ್ರೆಂಡ್ಸ್, ಜಸ್ಟ್ ಇವಾಗ ಸ್ನಾನ ಮುಗಿಸ್ತೇ. ಸೊ ಸ್ನಾನ, ಬಿಸಿ ಬಿಸಿ ನೀರು. ಇವಾಗ ಸ್ವಲ್ಪ ಹೇರ್ ಡ್ರೈ ಎಲ್ಲ ಮಾಡ್ಕೋಬೇಕು, ಇಲ್ಲ ಅಂದರೆ ಕೂದಲು ಒಣಗಿದ್ರೆ ಲೇಟ್ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನೋಡಿ, ರೆಡಿ ಆಗಿದ್ದೀನಿ ನಾನು. ಇದೇ ನನ್ನ ಡ್ರೆಸ್ಸು, ಫುಲ್ ಡ್ರೆಸ್ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಸೊ ಜುವೆಲ್ರೀಸ್ ಏನು ಮ್ಯಾಚ್ ಮಾಡಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ. ಸೊ ಏನು ಹಾಕ್ಕೊಂಡ್ರು ಇಲ್ಲಿ ಇದು ಡಿಸೈನ್ ಬಂದಿರೋದಕ್ಕೆ ಏನು ಹಾಕ್ಕೊಂಡು ಚೆನ್ನಾಗೇ ಕಾಣಿಸ್ತಾ ಇರಲಿಲ್ಲ. ಸೊ ಅದಕ್ಕೆ ಇವಾಗ ಸಿಂಪಲಾಗಿ ಇದು ಹಾಕ್ಕೊಂಡಿದ್ದೀನಿ, ಗೊತ್ತಿಲ್ಲ ಇದು ಮ್ಯಾಚ್ ಆಗ್ತಿದೆಯಾ ಇಲ್ವಾ ಅಂತ. ಸೊ ಇವಾಗ ಊಟ ಮಾಡಬೇಕು, ಜಿಯನ್ ಮಲ್ಕೊಂಬಿಡ್ದಾನೆ. ಸೊ ಎದ್ದೇಳೋದಿಲ್ಲ, ನಾನು ಚೆಂದ ಊಟ ಮಾಡ್ತೀವಿ, ಅವನದಾಗಿದ್ದು ಎದ್ಮೇಲೆ ಏನಾದರೂ ಸ್ವಲ್ಪ ತಿಂತಾನೆ, ಅವಾಗ ತಿನ್ನಿಸ್ತೀನಿ. ಸೊ ಇವಾಗ ವಡೆ ಒಂದು ಮಾಡೋದಿದೆ, ಅದು ಮಾಡಿಬಿಟ್ಟು ಊಟ ಮಾಡ್ತೀವಿ ಇವಾಗ. ಫ್ರೆಂಡ್ಸ್, ಸೊ ಈ ಡ್ರೆಸ್ ಹಾಕ್ಕೊಂಡು ವಡೆ ಮಾಡೋದು ಅಂದರೆ ಕಷ್ಟ. ಬಟ್ ನೋಡೋಣ, ಟ್ರೈ ಮಾಡೋಣ. ಇವತ್ತು ಸ್ವಲ್ಪ ಪುಲಾವ್ ಆಯಿತು ಅಂದರೆ ಯಾಕೂ ಗೊತ್ತಿಲ್ಲ, ಅದು ವಿಸಲ್ ಏನಾಗಿದೆ ಅಂತ ಬರಲೇ ಇಲ್ಲ, ಬಟ್ ಚೆನ್ನಾಗಿ ಆಗಿದೆ. ಸೊ ವಡೆ ಮಾಡ್ಬೇಕಾದ್ರೆ ನಂದೊಂದು ಏನು ಪ್ರಾಬ್ಲಮ್ ಅಂದರೆ ನನಗೆ ಸರಿಯಾಗಿ ಶೇಪ್, ರೌಂಡ್ ಶೇಪ್ ಬರಲ್ಲ. ಸೊ ಅದೊಂದು ಪ್ರಾಬ್ಲಮ್ ಇದೆ, ಶೇಪ್ಲೆಸ್, ರೌಂಡ್ ಶೇಪ್ ಇರಲ್ಲ.
ಯಾರು ಪ್ರಾಪರಾಗಿ ರೌಂಡ್ ಶೇಪಲ್ಲಿ ವಡಾ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಹೇಳಿ, ಮತ್ತು ಯಾರು ನಂತರ ಶೇಪ್ಲೆಸ್. ಅದಕ್ಕೆ ಎಷ್ಟೊಂದು ಒಂದೊಂದ್ಸರಿ ಕುಕಿಂಗ್ ಚಾನಲ್ಸ್ ನೋಡ್ಬೇಕಾದ್ರೆ ಎಷ್ಟು ಪರ್ಫೆಕ್ಟಾಗಿ ಮಾಡ್ತಾರಪ್ಪ ಅಂತ ಅನಿಸುತ್ತೆ. ಬಟ್ ನಂಗೆ ಟೇಸ್ಟ್ ಚೆನ್ನಾಗಿದ್ರೆ ಸಾಕು. ಇದು ಕೂಡ ಡ್ರೆಸ್ ಮೀಶೋಲ್ ತೊಗೊಂಡಿದ್ದು. ದುಪ್ಪಟ್ಟ ಸ್ವಲ್ಪ ನನಗೆ ದವಣಿ ಥರ ಹಾಕೋಬೇಕು ಅಂತ ಇಷ್ಟ ಆಯಿತು. ದುಪ್ಪಟ್ಟ ತುಂಬ ಚಿಕ್ಕದು ಆಗಲ್ಲ, ಸೊ ಅದಕ್ಕೆ ಏನೋ ಮ್ಯಾಚ್ ಮಾಡಿದ್ದೀನಿ. ಏನೂ ಪ್ರಿಪೇರ್ ಆಗಿರಲಿಲ್ಲ, ಎಲ್ಲ ಕರೆಕ್ಟಾಗಿ ಇದಕ್ಕೆ ಸೂಟ್ ಆಗೋಂಥ ಜ್ಯುವೆಲ್ರೀಸ್ ಎಲ್ಲ ಹಾಕೋಬೋದಿತ್ತು. ಹಾಗೆ ಜಿ ಎನ್ ಮತ್ತು ನಾನು ಒಂದು ಬಂದ್ ಮಾಡಿದ್ವಿ, ಒಂದು ರೀಲು, ಅದೇ ಕುದುರೆದು ಬರುತ್ತಲ್ಲ ಅದು. ಸೊ ಜಿ ಎನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದ. ಸೊ ಅದು ಆಲ್ಮೋಸ್ಟ್ 2 million ಮೇಲೆ ಓಡಿದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಜಿ ಎನ್ ಕೇಳಿನ ಒಳ್ಳೊಳ್ಳೆ ರೀಲ್ಸ್ ಮಾಡಿಸ್ಬೇಕು. ಸೊ ಜಿ ಎನ್ ಬಾಸ್ ಬೇಬಿ ಜಿ ಎನ್ ಒಂದು ಇನ್ಸ್ಟಾಗ್ರಾಮು, ಅವನದು ಬೇಕು ಲಿಂಕ್, ಅವನದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಇಲ್ಲಾಂದರೆ ಬಾಸ್ ಬೇಬಿ ಜಿ ಎನ್ ಅಂತ ಕೊಟ್ಟರೆ ಬರುತ್ತೆ. ಬಟ್ ಆ ರೀಲ್ ನಂದ್ರಲ್ಲಿದೆ, ಖುಷಿಯಾಗಿರೋದ್ರಲ್ಲಿ. ಚಂದದ್ದು ಕುರ್ತಾ ಆಗಲಿಲ್ಲ, ಬಟ್ ಶರ್ಟ್ ಹಾಕ್ಕೊಂಡಿದ್ದೆ, ಟೀ ಶರ್ಟ್ ಹಾಕ್ಕೊಂಡಿದ್ದೆ. ಮೂರು ಟೇಸ್ಟ್ ನೋಡೋರು ಕುಕ್ ಮಾಡಿದ್ಮೇಲೆ ನೀವೇ ಫಸ್ಟ್ ಟೇಸ್ಟ್ ನೋಡೋದ್ರೆ ಕೇಳಲ್ಲ, ನಾವು ಟೇಸ್ಟ್ ನೋಡೋದು. ಕುಕ್ ಮಾಡ್ಬೇಕಾದ್ರೆ ಟೇಸ್ಟ್ ನೋಡೋದು ನಂಗೆ ಆಗದೇ ಇಲ್ಲ ಮೊದ್ಲಿ. ನಾನು ಸ್ವಲ್ಪ ಬೇಯಿಸ್ಬೇಕಾ? ಒಂಚೂರು ಸ್ವಲ್ಪ ಬೇಯಿಸ್ಬೇಕಾ? ಜಿ ಅನ್ನು ತಿನ್ನಕ್ಕಾಗಿಲ್ಲ ಅಂದ್ರೆ ಅಂತ ನನ್ಗೆ ಲಾಸ್ಟ್ ಟೈಮ್ ಒಂದ್ಸರಿ ಯಾವಾಗ್ಲೂ ಒಡ ಮಾಡಿದಾಗಲ್ಲ. ಅವನಿಗೆ ಕರುಮ್ ಕರುಮ್ ಅನ್ಬೇಕು, ಏನಾದ್ರು ಸೌಂಡ್ ಬರ್ಬೇಕು, ಅದನ್ನೇ ಸಖತ್ ಇಷ್ಟ ಅವನಿಗೆ. ಸೊ ಊಟ ಬಡ್ಸ್ಕೋಬೇಕೀಗ, ನಮಗ್ ನಾವೇ ಬಡ್ಸ್ಕೊಂಡು ತಿಂತೀವಿ. ನಾನು ಚೆಂದು ಚಿನ್ನು ಮಲ್ಕೊಂಡ್ಬಿಟ್ಟಿದ್ದೇನೆ, ಅವ್ನಿಗೆ ಎದ್ಮೇಲೆ ತಿನ್ನಿಸ್ತೀನಿ. ಒಂದು ಫುಲ್ ಡ್ರೆಸ್ ಹಾಕೊಂಡು ರಾಜ್ಕುಮಾರ ಆಗ್ಬಿಟ್ಟಿದ್ದಾರೆ ಇವತ್ತು. ಅವನಿಗೆ ಈ ಥರ ಡ್ರೆಸ್ ಎಲ್ಲ ಇಷ್ಟ ಆಗಲ್ಲ, ಅವನಿಗೆ ಏನಿದ್ರು ಬರೀ ಶಾರ್ಟ್ಸು ಹಾಕೋಬೇಕು, ಟೀ ಶರ್ಟ್ ಹಾಕೋಬೇಕು, ಈ ಥರದ್ದೆಲ್ಲ ಹಾಕ್ಬಿಟ್ರೆ ಅವನಿಗೆ ಒಂಥರ ಅನಿಸ್ತಿರುತ್ತೆ, ಇರಿಟೇಷನ್ನು. ಈಗ ಎದ್ಮೇಲೆ ತೆಗಿಬೇಕಿಲ್ಲ ಅಂದರೆ ಬಿಡೋದಿಲ್ಲ ಅವನು. ಸೊ ಹಬ್ಬ ಇನ್ನೇನು ಮುಗೀತು, ಸ್ವಲ್ಪ ಒಂದು ಡ್ರೆಸ್ ಹಾಕೊಂಡಿದ್ದಿದ್ದು ಅಷ್ಟೇ. ಸೊ ದೇವಸ್ಥಾನಕ್ಕೆ ಹೋಗಿವೆ, ಹಬ್ಬದಲ್ಲಿ ಅಂದರೆ ಹಬ್ಬ ಅಂತ ಅನಿಸೋದೇ ಇಲ್ಲ. ನಾನು ಸ್ವಲ್ಪ ಏನಂತೂ ಲಿಪ್ಸ್ಟಿಕ್ ಹಚ್ಕೊಂಡು ಸ್ವಲ್ಪ ತಾಳ್ಮೆಯಿಂದ ತಂದುಬಿಡ್ಬೇಕು. ಏನು ಅಷ್ಟೇ, ಬೆಳಗ್ಗೆಯಿಂದ ಆ ಡ್ರೆಸ್ ಹಾಕಿದ್ದಕ್ಕೆ ಆ್ಯಕ್ಟಿವೇ ಇರಲಿಲ್ಲ. ಸೊ ಇವಾಗ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ, ಬಟ್ಟೆ ತೆಗೆಸ್ಕೊಂಡು. ಇವಾಗ ಬರೀ ಡೈಪರಲ್ಲಿ ಅವನು ಬಂದಿರೋದೇ ಪುಟಾಣಿ 4. ಸೊ ಅದಕ್ಕೂ ಬ್ರಷ್ ಮಾಡಿ ಅಂತ ಹೇಳಿದ್ದಾರೆ ಡಾಕ್ಟರು. ಏನಾದ್ರು ಸ್ವೀಟ್ ಏನಾದ್ರು ತಿಂತಿರ್ತಾರಲ್ಲ ಅದಕ್ಕೆ. ಹ್ಞೂ, ನಿಂದೇ ಹೇಳ್ತಿರೋದು ಕಲಿತಿದ್ದಾನೆ ಬಾ ಅಂತ. ಸೊ ಇದು ಚೀಕುದು, ಡಾಕ್ಟರೇ ಬರ್ಕೊಟ್ಟಿದ್ರು, ಅದನ್ನು ತೊಗೊಂಡಿದ್ದೀವಿ. ಸೊ ಅದನ್ನು ತಿನ್ಕೊಂಡ್ರು ಏನಾಗಲ್ಲ ಅಂತೆ ಅದಕ್ಕೆ. ಸ್ಟ್ರಾಬೆರಿ ಫ್ಲೇವರು. ಅವ್ನು ಮಾತಾಡ್ತೀರ, ಅವ್ನು ಮಾತಾಡ್ಬೇಕಂತೆ, ಮಾತಾಡು ಇರು, ಮಾತಾಡಿ ಇವಾಗ ಮಾತಾಡು. ಏನು ಮಾತಾಡು? ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ಹಬ್ಬದ ವ್ಲಾಗ್ ಮಾಡ್ತಿದ್ದೆ, ಆಮೇಲೆ ಸುಸ್ತಾಗ್ಬಿಡ್ತು, ಮಲ್ಕೊಂಬಿಟ್ವಿ. ಸೊ ನಾನು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ತುಂಬ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಸೊ ಮಲ್ಕೊಂಬಿಟ್ಟೆ.
ಗೊತ್ತಲ್ಲ ನಿಮ್ಗೇನೆ. ಹಾಗೇನೆ ನಾನು ಲಾಸ್ಟ್ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಗೀವ್ ಅವೇ ಕೊಟ್ಟಿದ್ದೆ, ಸೊ ಈ ಹಬ್ಬದಲ್ಲೂ ನಿಮಗೆ ಒಂದು ಸರ್ಪ್ರೈಸ್ ಗೀವ್ ಅವೇ ಕೊಡ್ತಾ ಇದ್ದೀನಿ. ಸೊ ಏನು ಗೀವ್ ಅವೇ ಸರ್ಪ್ರೈಸ್ ಇಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಫಸ್ಟ್ ಬ್ಲಾಗಲ್ಲೇ ಸ್ಟಾರ್ಟಿಂಗಲ್ಲಿ ಹೇಳೋಣ ಅಂದ್ಕೊಂಡೆ ಸರ್ಪ್ರೈಸ್ ಅಂತ, ಬಟ್ ಮರ್ತೋಯ್ತು. ಸೊ ಏನು ಗೀವ್ ಅವೇ ಕೊಡ್ತಾ ಇದ್ದೀನಿ ಅಂದರೆ, ನಾನು ಈ ಬ್ಯೂಟಿಫುಲ್ ಡ್ರೆಸ್ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಸೊ ಇದು ಬ್ಯೂಟಿಫುಲ್ ಡ್ರೆಸ್ ನಿಮಗೆ ಸಿಗುತ್ತೆ. ಏನಿಲ್ಲ, ಸಿಂಪಲ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಒಬ್ಬರು ಲಕ್ಕಿ ವಿನ್ನರ್ನ ನಾನು ಲಕ್ಕಿ ಡಿಪ್ಪಲ್ ಸೆಲೆಕ್ಟ್ ಮಾಡಿ ಕೊಡ್ತೀನಿ. ಸೊ ನಂದು ಸಬ್ಸ್ಕ್ರೈಬರ್ ಆಗಿರಬೇಕು, ನನ್ನ ರೆಗ್ಯುಲರ್ ವ್ಯೂವರ್ ಆಗಿರಬೇಕು. ರೆಗ್ಯುಲರಾಗಿ ಯಾರು ಕಮೆಂಟ್ ಮಾಡ್ತಿರ್ತೀರಾ, ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತೀರಾ, ವಿಡಿಯೋ ಶೇರ್ ಮಾಡ್ತೀರಾ, ಸೊ ರೆಗ್ಯುಲರಾಗಿ ಯಾರು ಫಾಲೋ ಮಾಡ್ತಿರ್ತೀರಾ ಅವರಿಗೆ ನಾನು ಒಂದು ಈ ಗಿಫ್ಟ್ನ ಕೊಡ್ತಾ ಇದ್ದೀನಿ. ಸೊ ಇದು ಗೌರಿ ಹಬ್ಬ ಸ್ಪೆಷಲ್, ಗೌರಿ ಗಣೇಶ ಹಬ್ಬ ಸ್ಪೆಷಲ್ ಅಂತ ಹೇಳ್ಬೋದು ಈ ಗಿವ್ ಅವೇ. ಹೀಗೆ ನಾನು ವೀಡಿಯೋಸ್ ನೋಡ್ತಾ ಇರೀ, ಸಪೋರ್ಟ್ ಮಾಡ್ತಾ ಇರಿ, ಮುಂದೆ ಕೂಡ ಅವ್ರು ಗಿವ್ ಅವೇಸ್ ಮಾಡ್ತಾನೆ ಇರ್ತೀನಿ. ಸೊ ಲಾಸ್ಟು ಗಿವ್ ಅವೇ ಮಾಡಿದ್ದೆ, ಸೊ ವಿನ್ನರ್ ಆಗಿದ್ದವ್ರು ವಿನ್ನರ್ ಅಂತ ಹೇಳಿದಾಗ ತುಂಬ ಖುಷಿಪಟ್ಟರು, ನನಗೆ ಅದು ತುಂಬ ಖುಷಿಯಾಯಿತು. ಸೊ ನೀವು ಖುಷಿಪಟ್ಟರೆ ನನಗೂ ಕೂಡ ಖುಷಿಯಾಗುತ್ತೆ. ಅದಕ್ಕೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಅನೌನ್ಸ್ ಮಾಡೋಣ ಅಂದ್ಕೊಂಡೆ, ಬಟ್ ಅದು ಅಂದ್ಕೊಂಡು ಮತ್ತೋಗಿ ಕೆಲಸದ ನಡುವೆ ಅದು ಮರ್ತೋಯ್ತು. ಸೊ ಅದಕ್ಕೆ ಫೈನಲಿ ಬೆಳಗ್ಗೆ ಇದ್ದು ವೀಡಿಯೋ ಎಂಡ್ ಮಾಡೋದಕ್ಕಿಂತ ಮುಂಚೆ ಗಿವ್ ಅವೇ ಅನೌನ್ಸ್ ಮಾಡಿ ವೀಡಿಯೋ ಎಂಡ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಗಿವ್ ಅವೇ ಅನೌನ್ಸ್ ಮಾಡ್ತಾ ಇದ್ದೀನಿ. ಈಗಲೇ ಕಮೆಂಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೋಡೋಣ ಯಾರು ಈ ಸರಿ ವಿನ್ನರ್ ಆಗ್ತಾರೆ ಅಂತ. ನೆಕ್ಸ್ಟ್ ಲೈವ್ ಬಂದು ನಾನು ವಿನ್ನರ್ ಯಾರು ಅಂತ ಹೇಳ್ತೀನಿ. ನಿಮ್ಗೆ ಖಂಡಿತ ಈ ತರ್ಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.